ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಾಲು ಗೆಜ್ಜೆನ ಯಾವ ರೀತಿ ಕ್ಲೀನ್ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ಥರ ಸ್ವಲ್ಪ ಕೊಳೆ ಆಗಿದೆ ಅಲ್ವಾ ಈಗ ನೋಡಿ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಂತಷ್ಟು ಒಂದು ಸರ್ ಒಂದು ಸ್ಪೂನು ಸರ್ಪಾಕ್ಕೊಂತೀನಿ ಡಿಟರ್ಜೆಂಟ್ ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನ ಹಾಕ್ಕೊಳ್ಳಿ ಪರವಾಗಿಲ್ಲ ಉಗುರು ಬೆಚ್ಚಿಗೆ ಉಗುರು ಬೆಚ್ಚಿಗೆ ನೀರಾಗಿದೆ ಗ್ಯಾಸ್ ಮೇಲೇ ಇದೆ ಪಾತ್ರೆ ಈಗ ಇದಕ್ಕೆ ಕಾಲ್ಚೇನೆಲ್ಲ ಇಡ್ತಾ ಇದ್ದೀನಿ ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಕುದಿಬೇಕಂತ ಏನೂ ಇಲ್ಲ ಬಿಸಿ ಇದ್ರೆ ಸಾಕು ನೀರು ಒಂದು ಪ್ಲೇಟ್ ಮುಚ್ಚಿಬಿಡೋಣ ಇದಕ್ಕೆ ನೋಡಿ ಪೇಸ್ಟ್ ತಗೊತಾ ಇದ್ದೀನಿ ಯಾವುದಾದ್ರೂ ತಗೊಳ್ಳಿ ಪೇಸ್ಟು ನಿಮ್ಮಿಷ್ಟ ನೋಡಿ ಒಂದು ಐದು ನಿಮಿಷ ಬಿಟ್ಟು ನೋಡಿದ್ರೆ ಕೊಳೆ ಎಲ್ಲ ಈ ಥರ ನೀರಲ್ಲಿ ಬಿಟ್ಬಿಟ್ಟಿರುತ್ತೆ ಫ್ರೆಂಡ್ಸ್ ನಾವು ಹಾಕಿರ್ತೀವಲ್ಲ ಚೆನ್ನಾಗಿ ಬಿಟ್ಬಿಟ್ಟಿರುತ್ತೆ ಅರ್ಧಕ್ಕರ್ಧ ಕೊಳೆ ಅದರಲ್ಲೇ ನೋಡಿ ಈಗ ಈಗ ಒಂದು ಹಳೇದು ಬ್ರಷ್ ತಗೊಂಡಿದ್ದೀನಿ ನೋಡಿ ಈಗ ಪೇಸ್ಟ್ನ ನೀಟಾಗಿ ಡಿಪ್ ಮಾಡಿಕೊಂಡು ನೀಟಾಗಿ ಎಲ್ಲದಕ್ಕೂ ಒಂದು ಸ್ವಲ್ಪ ಈ ಥರ ಡಿಪ್ ಮಾಡಿ ಬಿಟ್ಬಿಡಿ ಆಮೇಲೆ ಇದನ್ನು ಉಜ್ಜೋಣ ಈಗ ಎಲ್ಲದಕ್ಕೂ ಸ್ವಲ್ಪ ಡಿಪ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಬಿಸಿ ನೀರಲ್ಲಿ ನೋಡಿ ಒಂದು ಕಡೆಯಿಂದ ಉಜ್ಕೊಂಡು ಬನ್ನಿ ನೋಡಿ ಫಸ್ಟು ಈ ದಿಂಡು ನಾವು ಹಾಕ್ಕೊಂತೀವಲ್ಲ ಆ ಸ್ಟಾರ್ಟಿಂಗ್ ಪಾಯಿಂಟ್ನ ನೀಟಾಗಿ ರಬ್ ಮಾಡ್ಕೊತೀನಿ ಆಮೇಲೆ ಫುಲ್ ಒಂದ್ ಕಡೆಯಿಂದ ಉಜ್ಕೊಂಡು ಬರೋಣ ಸರ್ಪ್ ನೀರಲ್ಲಿ ಇರೋದಕ್ಕೆ ಮತ್ತೆ ನಾವು ಸ್ವಲ್ಪ ಡಿಪ್ ಮಾಡಿ ಪೇಸ್ಟ್ನ ಬಿಟ್ಟಿರೋದಕ್ಕೆ ನೀಟಾಗಿ ಅರ್ಧಕ್ಕೆ ಅರ್ಧ ಕೊಳೆ ನೀರಲ್ಲೇ ಒಟ್ಟೋಗ್ಬಿಡುತ್ತೆ ಈಗ ಸಂಧಿಗಳಲ್ಲಿ ಏನಾದರೂ ಕೊಳೆ ಇದ್ರೆ ನೀಟಾಗಿ ಹೋಗ್ಲಿ ಅಂತ ಈ ತರ ನೀಟಾಗಿ ರಬ್ ಮಾಡ್ಕೊತೀನಿ ನೋಡಿ ಅಷ್ಟೇನೆ ಬರೀ ಕಾಲ್ಚನ ಅಲ್ಲ ನಾವು ಬೆಳ್ಳಿ ಖಡ್ಗಗಳು ಮತ್ತೆ ಬೆಳ್ಳಿ ಬಳೆ ಈ ಥರ ಐಟಮ್ಗಳೆಲ್ಲ ಈ ಥರ ನಾವು ಮಾಡ್ಕೋಬೋದು ದೇವ್ರ ಪಾತ್ರೆ ಬೆಳ್ಳಿ ದೇವ್ರ ಪಾತ್ರೆನೇ ಈ ಥರ ಮಾಡೋಂಗಿಲ್ಲ ಅದಕ್ಕೆ ಬೇರೆ ಮೆಥಡ್ ಇದೆ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸಹ ಶೇರ್ ಮಾಡ್ತೀನಿ ಬೆಳ್ಳಿ ದೇವ್ರ ವಿಗ್ರಹಗಳನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡಿ ಎಷ್ಟು ನೀಟಾಗಿ ಆಗಿದೆ ಶೈನಿಂಗ್ ಸಹ ಬಂದಿದೆ ನೋಡಿ ತಗಿತೀನಿ ಕೊಳೆ ಹೋಗಿದೆ ಆದ್ರೂ ನಮಗಿನ್ನೂ ಶೈನಿಂಗ್ ಇಲ್ಲ ನೋಡಿ ಡಿಫ್ರೆನ್ಸು ಸ್ವಲ್ಪ ಈಗ ಇದನ್ನು ಸೈಡ್ ಇಟ್ಬಿಟ್ಟು ಇದನ್ನು ಸಹ ಅದೇ ತರ ನಾನು ಮಾಡ್ಕೊತೀನಿ ಒಂದು ಕಡೆಯಿಂದ ನೀಟಾಗಿ ಸ್ಟಾರ್ಟಿಂಗ್ ಮಾಡ್ಕೋಬೇಕು ನಾವು ಎಲ್ಲರೂ ಸ್ವಲ್ಪ ಈ ಥರ ಮರ್ತೋಗ್ತಾರೆ ಫಸ್ಟ್ ಮಾಡೋದನ್ನ ಸೆಂಟ್ರಲ್ ಮಾತ್ರ ಉಜ್ಜಿರ್ತಾರೆ ಒಂದು ಕಡೆಯಿಂದ ಉಜ್ಜಿದ್ರೇ ನಮಗೂ ನೋಡೋದಕ್ಕೆ ಕ್ಲೀನ್ ಕಾಣಿಸೋದು ನೋಡಿ ಇದೇ ತರನೆ ಫುಲ್ಲು ಮಾಡ್ಕೊಳ್ಳಿ ಅಷ್ಟೇನೆ ನೀಟಾಗಿ ಆಗುತ್ತೆ ಹ್ಞೂ ನೋಡಿ ಈಗ ಎರಡನ್ನೂ ಇಟ್ಟು ತೋರಿಸ್ತೀನಿ ನೋಡಿ ಹ್ಞೂ ನಮ್ಗೆ ಯಾವ ರೀತಿ ಬೇಕೋ ಅದು ಸಿಕ್ಕಿದೆ ಈಗ ಚಿಕ್ಕದ್ದು ಚೈನ್ ತಗೊತೀನಿ ಅದನ್ನು ಸಹ ಚಿಕ್ಕ ಚಿಕ್ಕದಾಗಿದ್ದರೆ ಈಗ ಬೆಳ್ಳಿ ಬಳ್ಳೆಗಳು ಎಲ್ಲನೂ ಈ ಥರ ನೀಟಾಗಿ ಫಸ್ಟ್ ಒಂದು ಕಡೆಯಿಂದ ಈ ಥರ ರಬ್ ಮಾಡ್ಕೊಳ್ಳಿ ಈ ಥರ ಫುಲ್ಲು ರಬ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಸಹ ಅದೇ ಥರ ಉಜ್ಕೊಳ್ಳಿ ಅಷ್ಟೇ ಈಸಿಯಾಗಿ ಒಂದು ಎರಡು ತಿಂಗಳಿಗೊಂದ್ಸತಿ ಮೂರ್ ಸತಿ ನಾವು ಈ ತರ ಮಾಡ್ಕೊಂಡ್ರಂದ್ರೆ ಯಾವಾಗಲೂ ನಮ್ಮ ಕಾಲಲ್ಲಿ ಕಾಲ್ಚನ್ ಇದ್ರೆ ಕೂಡ ಹೊಸ್ದಾಗೆ ಇರುತ್ತೆ ಏನೋ ತುಂಬಾ ವರ್ಷ ಆದಂಗೆ ಇರಲ್ಲ ನೀಟಾಗಿರುತ್ತೆ ಫ್ರೆಂಡ್ಸ್ ನೀಟಾಗಿ ಅಂತ ಅಂದ್ಬಿಟ್ಟು ನಾನು ಎಲ್ಲೂ ಸ್ಕಿಪ್ ಮಾಡಲಿಲ್ಲ ನಿಮಗೆ ನೀಟಾಗಿ ಒಂದ್ ಹಂಗೆ ತೋರಿಸ್ತಾ ಇದ್ದೀನಿ ಈ ತರನೇ ಕ್ಲೀನ್ ಮಾಡ್ಕೊಳ್ಳೋದು ನಾನು ಮುಂದೆಗಡೆ ಹಿಂದೆಗಡೆ ಎಲ್ಲಾನು ಸೈಡ್ಗಳು ಲಾಸ್ಟ್ ದಿಂಡು ಎಲ್ಲಾನು ನೀಟಾಗಿ ರಬ್ ಮಾಡ್ಕೊತೀನಿ ಅಷ್ಟೇನೆ ನಮ್ಮ ಕೈಯಲ್ಲಿ ನೀಟಾಗಿ ಇರೋ ಇದನ್ನೆಲ್ಲ ಉಜ್ಕೊಬಿಡೋಣ ಅಷ್ಟೇ ಫ್ರೆಂಡ್ಸ್ ಈಗ ನೋಡಿ ಬೇರೆ ಪಾತ್ರೆಯಲ್ಲಿ ತಣ್ಣೀರು ತಗೊಂಡಿದ್ದೀನಿ ಕ್ಲೀನ್ ಆಗಿರೋ ನೀರು ಇದಕ್ಕೆ ನಾನು ಈಗ ಇಷ್ಟೊತ್ತು ನಾವು ಕ್ಲೀನ್ ಮಾಡಿದಂತಹ ಕಾಲ್ ಚೆನ್ಗಳನ್ನ ಹಾಕಿ ಚೆನ್ನಾಗಿ ರಬ್ ಮಾಡ್ಕೊತೀನಿ ನೀಟಾಗಿ ಇನ್ನೂ ಎಕ್ಸ್ಟ್ರಾ ಏನಾದರೂ ಕೊಳೆ ಇದ್ದರೆ ಮತ್ತೆ ಪೇಸ್ಟುದು ಅದೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಈಗ ಈ ನೀರನ್ನ ಚೇಂಜ್ ಮಾಡಿಕೊಂಡು ಸತಿ ಹೊಸ ನೀರು ತಗೊಂಡಿದ್ದೀನಿ ನೋಡಿ ಇದರಲ್ಲೂ ಸಹ ಇದು ಮಾಡ್ಕೊತೀನಿ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ಆಗಿದೆ ನಮ್ಮ ಕಾಲು ಗೆಜ್ಜೆ ಇಷ್ಟೇ ನಮಗೆ ನೀಟಾಗಿ ಒಂದು ಎರಡು ತಿಂಗ್ಳಿಗೊಂದ್ಸತಿ ನೀವು ಈ ಥರ ಮಾಡ್ಕೊಂಡ್ರೆ ಅಂದರೆ ಯಾವಾಗಲೂ ಹೊಸದಾಗೆ ಇರುತ್ತೆ ಲೈಕ್ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್